ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆದಂತ ಎರಡನೇ ಟೆಸ್ಟ್ ಪಂದ್ಯ ಕೊನೆಗೂ ನಾಲ್ಕನೇ ದಿನ ಅಂತ್ಯವಾಗಿದೆ ಅಂತಲೇ ಹೇಳ್ಬೋದು. ಕೊನೆಗೂ ಮಳೆ ನಿಂತ ಬಳಿಕ ಸೆಷನ್ ಅನ್ನು ಪ್ರಾರಂಭ ಮಾಡಲಾಯಿತು. ಕೊನೆಗೂ ಸೌತ್ ಆಫ್ರಿಕಾ ತಂಡ ಜಯವನ್ನ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೋತ ನಂತರ ನಾಯಕನಾಗಿರುವ ಕನ್ನಡಿಗ ಕೆಎಲ್ ರಾಹುಲ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನೆಲ್ಲ ಹೇಳಿದ್ರು, ಮ್ಯಾಚ್ ಪರ್ಫಾರ್ಮೆನ್ಸ್ ಬಗ್ಗೆ ಏನೆಲ್ಲ ಹೇಳಿಕೆಯನ್ನು ಕೊಟ್ಟರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೋಸ್ಕರ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಅನ್ನೋ ಬಟನ್ ವಿಡಿಯೋ ಕೆಳಗಿಣಿದಾಗ ಸುಸುಬ್ರ ಮಾಡ್ಕೊಳ್ಳಿ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ಭಾರತದ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ನಲ್ಲಿ ಆದಷ್ಟು ಜಾಸ್ತಿ ಮಹತ್ವವನ್ನು ಕಲೆ ಹಾಕಬೇಕಾಗಿತ್ತು. ಆದರೆ ಪೂಜಾರ ಮತ್ತು ಅಜಿಂಕ್ಯ ರಹಾನೆ ಮತ್ತು ವಿಹಾರಿ ಅವರನ್ನ ಹೊರತುಪಡಿಸಿದರೆ ಉಳಿದ ಯಾವ ಬ್ಯಾಟ್ಸ್ಮನ್ ಕೂಡ ಅಷ್ಟೊಂದು ಹೇಳಿಕೊಳ್ಳುವ ಹಾಗೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ. ಲಾಸ್ಟ್ ಮೂಮೆಂಟ್ನಲ್ಲಿ ಶಾರ್ದುಲ್ ಠಾಕೂರ್ ಅವರು 28 ರನ್ಗಳನ್ನು ಕಲೆ ಹಾಕಿದ್ರು. ಒಟ್ಟಿನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಾವು 240 ರನ್ಗಳ ಲೀಡನ್ನು ತೆಗೆದುಕೊಂಡಿದ್ವಿ. ಇದನ್ನು ಸೌತ್ ಆಫ್ರಿಕಾದವರು ಆದಷ್ಟು ಬೇಗನೆ ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಮೂರನೇ ದಿನ ಮತ್ತು ನಾಲ್ಕನೇ ದಿನ ಆದಷ್ಟು ವಿಕೆಟನ್ನು ಸೌತ್ ಆಫ್ರಿಕಾದ ಆ ವಿಕೆಟ್ಗಳನ್ನು ಉರುಳಿಸೋಣ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಬಾಲರ್ಸ್ಗಳು ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಮತ್ತು ಯಾರೂ ಕೂಡ ಅಷ್ಟೊಂದು ವಿಕೆಟನ್ನು ಚೆನ್ನಾಗಿ ತೆಗೀಲಿಲ್ಲ ಅಂತ ಹೇಳಿದರು. ಇಂದು ಮಳೆ ಅಡ್ಡಿಯಾಗಿರೋದ್ರಿಂದ ಕೊನೆ ದಿನ ಮ್ಯಾಚ್ ಆದರೂ ನಡೀಬೋದು. ಬಟ್ ಇವಾಗ ನಾವು 8 ವಿಕೆಟ್ಗಳು ಬೇಕಾಗಿದ್ದು. ಬಟ್ ಕೊನೆಯ ದಿನ 5ನೇ ದಿನ ನಾವು ವಿಕೆಟನ್ನು ಪಡೆಯೋ ಚಾನ್ಸಸ್ ಕೂಡ ಇತ್ತು. ಬಟ್ ಆ ಒಂದು ನಂಬಿಕೆಯ ಮೇಲೆ ನಾವು ಕೂಡ ಹಲವಾರು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ವಿ. ಬಟ್ ಯಾವುದೇ ಪ್ಲ್ಯಾನ್ಗಳು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ವರ್ಕ್ ಆಗಿಲ್ಲ. ಭಾರತದ ಬೌಲಿಂಗ್ ಮೊದಲನೆಯ ಸೆಷನ್ನಲ್ಲಿ ಶಾರ್ದುಲ್ ಠಾಕೂರ್ ಅವರು ಚೆನ್ನಾಗಿ 7 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಮ್ಮ ಬೌಲರ್ಸ್ಗಳು ಚೆನ್ನಾಗಿ ಬೌಲಿಂಗನ್ನು ಮಾಡಿ ವಿಕೆಟನ್ನು ಪಡೆದುಕೊಂಡಿದ್ದಾರೆ. ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ವಿಕೆಟ್ ತೆಗೆದು ತುಂಬಾ ಕಷ್ಟ ಆಯಿತು. ಹೀಗಾಗಿ ಈ ಒಂದು ಪಂದ್ಯವನ್ನು ನಾವು ಸೋಲ್ಬೇಕಾಯಿತು ಅಂತ ಹೇಳಿ ಕೆಎಲ್ ರಾಹುಲ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ತಾರೆ. ಹಾಗಾದರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿರವರು ಇಲ್ಲದೆ ಇರೋ ಕಾರಣ ಈ ಒಂದು ಪಂದ್ಯಕ್ಕೆ ಪ್ರಮುಖ ಕಾರಣ ಆಯಿತಾ, ಅಥವಾ ಆಟಗಾರರ ಪರ್ಫಾರ್ಮೆನ್ಸ್ ಒಂದು ಮೇನ್ ರೀಸನಿಂದ ಈ ಒಂದು ಎರಡನೇ ಟೆಸ್ಟ್ ಪಂದ್ಯವನ್ನು ನಮ್ಮ ಭಾರತ ಸೋಲನ್ನು ಒಪ್ಪಿಕೊಂಡಿತಾ? ಕಮೆಂಟ್ ಮಾಡಿ ತಿಳಿಸಿ. ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಬಾಯ್, ಜೈ ಹಿಂದ್, ಜೈ ಕರ್ನಾಟಕ.